Praise the Lord, Hallelujah, Stotra, Stotra, Stotra. Kartane Adiparishuddhavada Namake Mahima Undagali. 7/23 Isve, May Thingalu, 18ne Tariku, Guruvara Belage, Kartane Parishuddhavada Pada Samugadalli. Navellavarum Koodi Bandu, Kartanennu Stuthisi, Kondaduvadakkagi, Devaru Namma Jeevamanadalli Kotta, Olle Avakashakkagi Stotra. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಕರ್ತರು ನಮ್ಮನ್ನು ಕಾಯ್ದು ಕಾಪಾಡಿದರು. ಆತನ ಕೃಪಾತಿಶಯಗಳು ದಯೆಯು ದೊಡ್ಡದಾಗಿದೆ. ಆತನ ಕನ್ನಿಗರವು ಕರುಣೆಯು ದೊಡ್ಡದಾಗಿದೆ. ಆತನು ನಮ್ಮನ್ನು ನಡೆಸುವ ಎಲ್ಲ ರೀತಿಗಳಿಗಾಗಿ ಸ್ತೋತ್ರ. ಹೊಸ ದಿನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹಾಲೆಲೂಯ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆಮೇನ್. ಯಹೋವ ಒಳ್ಳೆಯವನು. ಆತನ ಕರುಣೆಯು ಶಾಶ್ವತವಾಗಿ ಅದೇ. ಆತನ ಪ್ರೀತಿಯು ನಿತ್ಯವಾಗಿ ಅದೇ. ಆತನ ಸಮಾಧಾನದ ಒಡಂಬಡಿಕೆ ಶಾಶ್ವತವಾಗಿ ಅದೇ. ಆತನೇ ಸ್ತುತಿಸುವುದು ಆಮೇನ್ ಸತ್ತಿರುವವರಿಗೂ ಒಳ್ಳೆಯದು. ಪ್ರಿಯರೇ, 7ನೇ ಕೀರ್ತನದಲ್ಲಿ 10ನೇ ವಾಕ್ಯ, ನಮ್ಮನ್ನು ರಕ್ಷಿಸುವ ಗುರಾಣಿಯು ದೇವರೇ. ಆತನು ಯಥಾರ್ಥರನ್ನು ಕಾಪಾಡುತ್ತಾನೆ. ಯಹೋವನು ಮಾಡಿದ ನ್ಯಾಯವಾದ ತೀರ್ಪಕ್ಕಾಗಿ ನಾವು ಆತನನ್ನು ಕೊಂಡಾಡೋಣ. ಪರಾಕ್ರಮನಾದ ಯಹೋವನ ನಾಮವನ್ನು ಕೀರ್ತಿಸುವೆನು. ನಾವು ಪ್ರಾರ್ಥನೆ ಮಾಡುವ, ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವಿಸಲ್ಪಟ್ಟ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ, ಪರಿಶುದ್ಧವಾದ ಪಾದ ಸಮೂಹದಲ್ಲಿ ನಾವೆಲ್ಲಾವರೂ ಕೂಡಿ ಬಂದು ಕರ್ತನನ್ನು ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಮಾಡಿರುವ ಒಳ್ಳೆ ಸ್ತೋತ್ರ, ಉಪಕಾರಗಳಿಗಾಗಿ ಸ್ತೋತ್ರ. ಕರ್ತನು ಒಳ್ಳೆಯವನು, ಆತನ ದಯೆಯು ಶಾಶ್ವತವಾಗಿ ಅದೆ. ಇವತ್ತು ಈ ಪ್ರಾರ್ಥನಾ ಶಬ್ದದಲ್ಲಿ ನಮ್ಮೊಡನೆ ಸೇರಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಆಶೀರ್ವದಿಸುತ್ತೇನೆ ರಾಜನೇ. ನಿಮ್ಮ ಕೃಪೆಯು ದೊಡ್ಡದಾಗಿದೆ, ನಿಮ್ಮ ದಯೆ ದೊಡ್ಡದಾಗಿದೆ, ನಿನ್ನ ಕನಿಗರವು ದೊಡ್ಡದಾಗಿದೆ. ರೋಗಿಗಳನ್ನು ಸ್ವಸ್ಥಚಿತ್ತರಾಗಿ ಮಾರ್ಪಡಿಸು. ಕಾಲಿನ ಮಂಡಿಯ ಕಳಗಡೆ ಆಮೆ ಬಹಳವಾಗಿರುವ ನೋವು ಸ್ವೆಲ್ಲಿಂಗವಾಗಿ ಕಷ್ಟಪಡುವರು. ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಆಮೇ ಎಲ್ಲ ನೋವುಗಳು ಆಮೇ ಸ್ತೋತ್ರ ನಿಲ್ಲುವುದಕ್ಕಾಗದಂತೆ ನೋವುಗಳು ಎಲ್ಲ ಬಿಟ್ಟೋಗಲಿ. ಕ್ಯಾನ್ಸರ್ಗಳು ಸೌಖ್ಯವಾಗಲಿ. ಟ್ಯೂಮರ್ಗಳು ಬಿಟ್ಟೋಗಲಿ. ಅಂಧಕಾರ ಶಕ್ತಿಗಳು ಒಡಿಯಲ್ಪಡುವಂತೆ ಪ್ರಾರ್ಥಿಸುತ್ತೇನೆ. ಕರ್ತನ ಸೇವಕರಕ್ಕಾಗಿ ಪ್ರಾರ್ಥನೆ ಮಾಡಿ. ಸೇವೆ ಮಾಡುವವರನ್ನು ಬಲಪಡಿಸು. ನಿಮ್ಮ ಕೃಪೆಯಿಂದ ತುಂಬಿಸು. ಅವರ ಕುಟುಂಬಗಳನ್ನು ಶುಶ್ರೂಷಕ್ಕಾಗಿ ಶಕ್ತೀಕರಿಸು. ಪವಿತ್ರಾತ್ಮನ ಅಭಿಷೇಕವು ಎಲ್ಲಾವರು ಇಳಿಯಲಿ. ಆಮೇ ನಾಳೆ ನಡೀಬೇಕಾಗಿ ಸಭಾರಾಧನೆಗಳು ಆಶೀರ್ವಾದ ಮಾಡು. ಅಭಿಷೇಕ ಬಿಳಿಯುವಂತೆ ಪವಿತ್ರಾತ್ಮನು ದೊಡ್ಡ ಕಾರ್ಯಗಳು ಮಾಡುವಂತೆಯೇ ನಾವು ಬೇಡಿಕೊಳ್ಳುತ್ತೇವೆ. ನಮ್ಮ ಪ್ರಾರ್ಥನೆಗಳೆಲ್ಲ ಕೇಳು ಸ್ವಾಮಿ. ಕಳಸಗಳಿಲ್ಲದವ್ರಿಗೆ ಕಳಸ, ಸಮಸ್ಯೆಗಳೆಲ್ಲ ನೀಗಲಿ, ಸಾಲಭಾರಗಳು ನೀಗಲಿ, ದುಃಖವು ಕಣ್ಣೀರು ಆಮೇ ಕೋಲಾಟವು ನಿಲ್ಲಲಿ. ಯೇಸುವೇ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮತ್ತು ನಾಮದಲ್ಲಿ ತಂದೆ, ಪ್ರಿಯರೇ, ಕರ್ತರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ, ಬಲಪಡಿಸಲಿ. ಆಮೇನ್. ಇವತ್ತಿನ ಚಿಂತಕ್ಕಾಗಿ 2 ಕೊರಿಂಥ ಪತ್ರಿಕೆ 4:13-14 ವಾಕ್ಯಗಳು. ಆಮೇನ್. ಅಲ್ಲಿ ಈ ಪ್ರಕಾರ ಬರೆದಾರೆ, ಹೀಗಿದ್ದರೂ ನಾವು ನಂಬಿದನು, ಆದ್ದರಿಂದ ಮಾತಾಡಿದನು ಎಂದು
ಬರೆಯಲ್ಪಟ್ಟಿರುವ ಪ್ರಕಾರ ನಂಬಿಕೆಯ ಆತ್ಮವನ್ನೇ ಹೊಂದಿ ನಾವು ಸಹ ಆಮೇನ್ ನಂಬುತ್ತೇವೆ. ಆದ್ದರಿಂದ ಆಮೇನ್ ಮಾತನಾಡುತ್ತೇವೆ. ಪ್ರಿಯರೇ, ನಮ್ಮ ಹೃದಯದಲ್ಲಿ ನಂಬಿಕೆ ಇದ್ದರೆ ಆಮೇನ್ ಆ ನಂಬಿಕೆಯು ದೇವರ ಮಹಿಮೆ ಇರುವ ಕಾರ್ಯಗಳು ಮಾತನಾಡ್ತಾರೆ. ನಂಬಿಕೊಂಡು ಮಾತಾಡಬೇಕು. ನಂಬಿಕೆಯ ಮಾತುಗಳು ಹುಟ್ಟಿಸಬೇಕು. ಪ್ರಿಯರೇ, ಆಮೇನ್. ನಾವು ಎಲ್ಲ ಸಂದರ್ಭಗಳಲ್ಲಿಯೂ ನಂಬಿಕೆಯ ಮಾತುಗಳು ಹೇಗೆ ಹಾಡುವುದು? ನಂಬಿಕೆಯು ಬರುವುದು ಯೇಸುಕ್ರಿಸ್ತನಿಂದಲೇ, ದೇವರ ವಾಕ್ಯದಿಂದಲೇ, ಪ್ರಸಂಗ ಕೇಳುವುದೆಂದರೆ. ಪ್ರಿಯರೇ, ನಾವು ಜೀವನದಲ್ಲಿ ಒಂದು ಸಮಸ್ಯೆ, ಇವಾಗ ಒಂದು ಹಣದ ಸಮಸ್ಯೆ ಬಂತು, ನಾವೇನು ಮಾಡಬೇಕು? 23ನೇ ಕೀರ್ತನ 1ನೇ ವಾಕ್ಯ ಏನು ಹೇಳ್ತಾ ಇದ್ದಾರೆ? ಯಹೋವನನ್ನ ಕುರುಬನು ಕೊರತೆ ಪಡನು. ಈ ಕೊರತೆ ಪಡನು ಯಹೋವನನ್ನ ಕುರುಬನು ಎಂಬುದಾಗಿ ಈ ವಾಕ್ಯ. ನಾವು ನಮ್ಮ ಸಮಸ್ಯೆಯನ್ನು ನೋಡಿ, ಆ ಹಣದ ಸಮಸ್ಯೆ ನೋಡಿ ಹೇಳಬೇಕು. ಒಂದು ಸಾರಿ ಅಲ್ಲ, ಆ ವಿಷಯ ನಡೆಯುವವರೆಗೂ ನಾವು ಹೇಳಬೇಕು ನಂಬಿಕೆಯನ್ನು. ಆಮೇನ್. ಊಟಿಸುವ ದೇವರು ನಮ್ಮ ವಾಕ್ಯ ಮೂಲಕವಾಗಿ ಆ ವಿಷಯದಲ್ಲಿ ಕ್ರಿಯೆ ಮಾಡ್ತಾರೆ. ಯೇಸುಕ್ರಿಸ್ತನು ದೀಕ್ಷಾಸ್ನಾನ ತಗೊಂಡ ಕೂಡಲೇ ಶೋಧಿಸಲ್ಪಡುವುದಕ್ಕಾಗಿ ಅರಣ್ಯಕ್ಕೆ ಕರೆಯಲ್ಪಟ್ಟರು. ಅಲ್ಲಿ ಇರುವಾಗ ಸೈತಾನ ಬಂದಾಗ ವಾಕ್ಯವನ್ನು ಮಾತಾಡಿ ಸಾತಾನ ಮೇಲೆ ಯೇಸು ಜಯ ಹೊಂದಿದರು. ಹೌದು, ನಮ್ಮ ಜೀವನದಲ್ಲಿ ಆಮೇನ್ ಕರ್ತನೆಗಳಂತೆ ಬರಹಗಳಲ್ಲಿ ಈ ಪ್ರಕಾರ ಬರೆಯಲ್ಪಟ್ಟಿದೆ, ಧರ್ಮಶಾಸ್ತ್ರ ಈ ಪ್ರಕಾರ ಬರೆಯಲ್ಪಟ್ಟಿದೆ. ನಾವು ಎಲ್ಲ ಸಂದರ್ಭಗಳಲ್ಲಿಯೂ ದೇವರ ವಾಕ್ಯದಲ್ಲಿ ಈ ಪ್ರಕಾರವಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿರುವ ವಾಕ್ಯ ಹೇಳಿ ಮತ್ತೆ ಪುನಃ ಹೇಳಿ ಆ ವಿಷಯದ ಮೇಲೆ ನಾವು ಜಯವನ್ನು ಹೊಂದಿಕೊಳ್ಳಬೇಕು. ಅದನ್ನು ನಾವು ಕಲಿಬೇಕು. ವಾಕ್ಯದಲ್ಲಿ ಹೀಗೆ ಇಂದನೆ ತಾನೆ, ಈ ಪ್ರಕಾರವಾಗಿ ಹೇಳ್ತಾ ಇದ್ದಾರೆ, ಕರ್ತನ ಇಂದನೆ ತಾನೆ ಎಂಬುದಾಗಿ ಹೇಳಿ ನಾವು ಜಯಿಸಬೇಕು. ಭಯದ ಸ್ಪಿರಿಟ್ ಬರುವಾಗ ಏನು ಮಾಡಬೇಕು? 2 ಕೊರಿಂಥ್ಯ ಪತ್ರಿಕೆ 2:7, 2 ತಿಮೊಥೆಯನ್ನು ಬರೆದ ಪತ್ರಿಕೆ 2:7. ಆಮೇಲೆ ಭಯದ ಆವಿಯಲ್ಲ, ಸಂತೋಷ, ಸಮಾಧಾನ, ಧೈರ್ಯ ಕೊಡಿಸುವ ಆತ್ಮನನ್ನು ದೇವರನ್ನು ಕೊಟ್ಟಿದ್ದಾರೆ. ಭಯದ ಆತ್ಮನಲ್ಲ, ನಾವು ಹೇಳಬೇಕು ಭಯದ ಆತ್ಮನಲ್ಲ, ಸಂತೋಷ, ಆಮೇನ್ ಪ್ರೀತಿ, ಆಮೇನ್ ಸುಬುದ್ಧಿ, ಧೈರ್ಯ ಕೊಡುವ ಆತ್ಮ. ಅದು ನಾವು ಪುನ ಹೇಳುವಾಗ ಆ ಮಾತಿನಿಂದ, ಆ ನಂಬುವ ಮಾತು, ಅದು ನಂಬಬೇಕು. ಆಮೇನ್. ಆಮೇಲೆ ಅವನಂಬಿಕೆ ಬಂದರೆ ಪುನಃ ಅದೇ ಮಾತಾಡಬೇಕು. ಹಾಗೆ ನಾವು ಮಾತಾಡಿ ಅದು ಹೇಳುವಾಗ ಆಮೇಲೆ ಭಯವು ನಮ್ಮಿಂದ ನೀಗಿ ಹೋಗುತ್ತದೆ. ಪ್ರಿಯರೇ, ಎಲ್ಲ ಸಂದರ್ಭಗಳನ್ನು ನೋಡಿ ದೇವರ ಬರಹಗಳು, ವಾಕ್ಯಗಳು, ಧರ್ಮಶಾಸ್ತ್ರವು, ಅದರ ನುಡಿಗಳು ನಾವು ಆಡಬೇಕು. ನೆಗೆಟಿವ್ ಆಗಿರುವ ಏದು ವಿಷಯದಲ್ಲಿಯೂ ಪಾಸಿಟಿವ್ ಆಗಿರುವ ವಾಕ್ಯಗಳು, ಅದೇನಾಗುತ್ತದೆ? ಕಷ್ಟ ಬಂದರೆ ಏನಾಗುತ್ತದೆ? ಕಷ್ಟಕಾಲದಲ್ಲಿ ನನ್ನ ಕೂವಿಕರಿ ನಾನು ಉತ್ತರ ಕೊಡುವೆ ಎಂಬುದಾಗಿ ಆತನ ಹೇಳಿದಾರಲ್ಲ, ಆತನ ಹತ್ರ ಆಮೇಲೆ ಅದು ನೆನಪಿಸಬೇಕು. ನೀವೇಕೆ ಆಗ್ತಾನೆ ಇಕ್ಕಟ್ಟಲ್ಲಿ ನನ್ನ ಕರಿ ನಾನು ಉತ್ತರ ಕೊಡ್ತೇನೆ ಎಂಬುದಾಗಿ ಹೇಳಿರ್ಬೋದು ಎಂಬುದಾಗಿ ಹೇಳುವಾಗ ಆತನೇ ನುಡಿದಿರ ವಾಕ್ಯದಂದೇ ಆತನು ಕ್ರಿಯೆ ಮಾಡ್ತಾರೆ. ಪ್ರಿಯರೇ, ಆದ್ದರಿಂದ ಈ ದಿನಗಳಲ್ಲಿ ನಾವು ಪ್ರೈಸ್ರೋಡ ನಂಬಬೇಕು. ನಂಬುವುದು ಮಾತಾಡಬೇಕು, ಮಾತಾಡುವುದು ಕಣ್ಣಿನಿಂದ ಕಾಣಬೇಕು, ನಂಬಿಕೆಯ ಕಣ್ಣಿನಿಂದ. ಅದಾಗೆ ನಡೆಯುತ್ತದೆ, ಎಲ್ಲ ಬದಲಾವಣೆ ಆಗುತ್ತದೆ, ಅದ್ಭುತಕರವಾದ ಬದಲಾವಣೆ.
supernatural changing, transformations ഉണ്ടാകുന്നത്. ആമെ. മഹിമയിരുവ വിഷയങ്ങൾ നോടക്കാകുന്നു. ഇവാക്കിന് ദൈവം നമ്മ ഉപകരണ ആശീർവാദം നൽകി. നമ്മ മക്കൾ പ്രഭാതിച്ചുകൊണ്ട് നമ്മ യൗവനസ് ദർശനത്തോട് വരും. നമ്മ അവർത്തൊരു കനസിനോട് വരും. നവച്ചയ്ക്കാകത്തത് വിളയത്തത് ആശീർവാദം ഉണ്ട് താരേ. മേ ഗോഡ് ബ്ലെസ് യു.